ಅದಕ್ಕೆ ಸಾಕಷ್ಟು ಇವತ್ತು ಚರ್ಚೆ ನಡೀಲಕ್ಕದದು. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇವತ್ತು ಏನಾದರೂ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಾಗ ಬಂದರೆ ನಾವು ಇದೇನು ರಿಸರ್ವೇಷನ್ ಕೊಟ್ಟಾರ ಲಿಂಗಾಯತರಿಗೆ ಮರಾಠ ಸಮಾಜಕ್ಕೆ ಜೈನ ಸಮಾಜಕ್ಕೆ ಎಸ್ ಸಿಗೆ 17% ಮಾಡಿದೀವಿ ಎಸ್ ಟಿ ಏನು ಏನಾಯ್ತು ಇಲ್ಲ ಇಲ್ಲ ಚಲೋ ಐತಿ ಎಸ್ ಸಿ ಸಮಾಜಕ್ಕೆ 15 ಇದ್ದದನ್ನ 17 ಮಾಡಿದೀವಿ ಎಸ್ ಟಿ 3% ಇದ್ದದನ್ನ 7% ಮಾಡಿದೀವಿ ಅದರಲ್ಲಿ ತಳವಾರ ಸಮಾಜ ಮೊದಲು ಅವ್ರಿಗೆ ಎಸ್ ಟಿ ಸರ್ಟಿಫಿಕೇಟ್ ಸಿಗ್ತಾ ಇರಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಲ್ಲಿ ಎಸ್ ಟಿ ತಳವಾರ ಸಮಾಜವನ್ನು ಎಸ್ ಟಿಗೆ ಸೇರಿಸಲು ಸಹಿತ ಕರ್ನಾಟಕದಾಗ और एस टी सर्टिफिकेट सिक्ता इरलिल्ला अदन्न बदलावणे माडि होते एस टी तळवार समाज कोट्टीवि अदे रीति लिंगायतरु मराठा अरे क्षत्रि अरे मराठा आर्य मराठा आर्य आर्यरु कोंकण मराठा क्षत्रिय मराठा कुळवाडि वीरशैव लिंगायत लिंगायत उपजातिगळंत हेळव अंबिग बोयि गंगामत सुनगार अगस मडिवाळ ಏನು ಭಜಂತ್ರಿ ಅಂತ ಏನು ಎಲ್ಲ ಸಮುದಾಯ ಜೊತೆಗೆ ವೀರಶೈವ ಪಂಚಮಸಾಲಿ ಗೌಳಿ ಲಿಂಗಾಯತ ಈ ರೀತಿ ಈ ಎಲ್ಲ ಸಮುದಾಯಗಳಿಗೆ ಇವತ್ತು 2D ಕೊಡೋದ್ರಿಂದ 2% 4% ನಾಲ್ಕು ಏನು ಮುಸ್ಲಿಮರಿಗೆ ಇದ್ದಂತ 4% ನಲ್ಲಿ 2% ಒಕ್ಕಲಿಗರಿಗೆ ಕೊಟ್ಟರು 2% 5% ಇದ್ದಂತ 7% ಮಾಡಿ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಸಮಾಜಕ್ಕೆ ಇವತ್ತು ಯಾರು ಬಡವರು ಇದ್ದಾರೆ ಇದು ಕೇವಲ ರಾಜಕೀಯ ರಿಸರ್ವೇಷನ್ ಅಲ್ಲ ಇದು ನಮ್ಮ ಎಜುಕೇಶನ್ ಗೆ ಮತ್ತು ಎಂಪ್ಲಾಯ್ಮೆಂಟ್ ಗೆ ಇವತ್ತು ಹೆಂಗೆ ಮಹಾರಾಷ್ಟ್ರದಲ್ಲಿ ಲಿಂಗಾಯತರಿಗೆ ರಿಸರ್ವೇಷನ್ ಹೆಂಗೆ ಕೊಟ್ಟಾರ ಅದೇ ಮಾತು ಅಲ್ಲಿ ದೇವೇಂದ್ರ ಫಡ್ನೀಸರು ಕರ್ನಾಟಕ ವೀರಶೈವ ಲಿಂಗಾಯತರಿಗೆ ರಿಸರ್ವೇಷನ್ ಕೊಟ್ಟ ರೀತಿಯಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತರು ಮರಾಠರಿಗೆ ಕೊಟ್ಟಂತ ಕೀರ್ತಿ ಇವತ್ತು ಯಾರ್ಯಾದ್ರು ಸಲ್ತಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಹೇಳ್ತದೆ ಕಾಂಗ್ರೆಸ್ನವರು ಅವ್ರ ಅಧಿಕಾರಕ್ಕೆ ಬಂದರೆ ಇದನ್ನೆಲ್ಲ ಮೀಸಲಾತಿಯನ್ನು ತೆಗೆದುಹಾಕ್ತಿರ್ತೇವೆ ಇದನ್ನು ನಾವೆಲ್ಲ ಸಮುದಾಯಗಳು ಇವತ್ತು ನೋಡ್ರಿ ಸಿದ್ದರಾಮಯ್ಯನವರು ಇಡೀ ಲಿಂಗಾಯತರೇ ಭ್ರಷ್ಟರಿದ್ದಾರೆ ಅನ್ನೋ ಅಂತ ರೀತಿಯಲ್ಲಿ ಇವತ್ತು ಮಾತಾಡಿದ್ರು ವ್ಯಕ್ತಿಗತ ರಾಜಕೀಯವಾಗಿ ನಾಯಕ ಒಬ್ಬರು ಪತ್ರಕರ್ತರು ಕೇಳಿದ್ರು ಯಾವುದೋ ವಿಮಾನ ನಿಲ್ದಾಣದಲ್ಲಿ ಬೊಮ್ಮಯ್ಯವರು ಮತ್ತು ಸಿದ್ದರಾಮಯ್ಯನವರು ಒಂದೇ ಇದರಲ್ಲಿ ಲಾಂಜ್ನಲ್ಲಿ ಕೂತಿದ್ರೆ ಅಂತ ಹೇಳಿ ನಾನು ಹೇಳಿದೆ ರಾಜಕಾರಣದಲ್ಲಿ ಏನು ಅವನು ಪಾಕಿಸ್ತಾನ ಇಂಡಿಯಾ ಏನು ನಾವೇನು ನಾವೆಲ್ಲ ಹಿಂದೂಸ್ತಾನದವರೇ ಅವರು ವಿರೋಧ ಪಕ್ಷದವರೇ ನಾವು ಆಡಳಿತ ಪಕ್ಷ ಇರ್ಬೋದು ನಾವು ಬಿಜೆಪಿಗೆ ಇದ್ದೀವಿ ಅವ್ರು ಕಾಂಗ್ರೆಸ್ ಇರ್ಬೋದು JDS ಇರ್ಬೋದು ಆದರೆ ಯಾವುದೇ ಟೀಕೆ ಮಾಡಬೇಕಾದ್ರೆ ವ್ಯಕ್ತಿಗತ ಮಾಡಿ ನಾವು ಸಿದ್ದರಾಮಯ್ಯನವ್ರಿಗೆ ಮಾತಾಡ್ತೀವಿ ಆದರೆ ಅವ್ರಿಗೆ ಅಷ್ಟೇ ಸೀಮಿತ ಆಗಿತ್ತು ಆದರೆ ಸಿದ್ದರಾಮಯ್ಯನವರು ಎಲ್ಲ ಲಿಂಗಾಯತರು ಭ್ರಷ್ಟರು ಅಂದರೆ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರಿಗೆ ಹಾಗಾದರೆ ನಿಜಲಿಂಗಪ್ಪನವರು ಭ್ರಷ್ಟ್ರ ವೀರೇಂದ್ರ ಪಾಟೀಲ್ರನ್ನ ಯಾವ ರೀತಿ ಮುಖ್ಯಮಂತ್ರಿ ಹುದ್ದಾದಿಂದ ಇಳಿಸಿದ್ರು JH ಪಟೇಲ್ ಭ್ರಷ್ಟ್ರ ಇದನ್ನು ಎಲ್ಲನೂ ನಾವು ತಿಳ್ಕೊಂಡು ಯಾವ ರೀತಿ ಬರೇ ಮುಸ್ಲಿಂ ತುಷ್ಟೀಕರಣ ಎಷ್ಟು ದಿವಸ ನಮ್ಮ ಕುಂಕುಮ ಹಚ್ಚಿಕೊಳ್ಳಿಕ್ಕೆ ಸಿದ್ದರಾಮಯ್ಯ ರೆಡಿ ಇರಲಿಲ್ಲ ಪೇಟ ಕೇಸರಿ ಪೇಟ ಸುಡ್ಕೊಂಡು ಹಿಂಗೆ ಎತ್ತಿ ಹೋಗಿದ್ದು ಈಗ ಏನಾಗಿದೆ ಸಿದ್ದರಾಮಯ್ಯ ನಮ್ಗಿಂತ ಹೆಚ್ಚು ಉದ್ದ ನಾವು ಹಚ್ಕೊಳಕತ್ತಾರೆ ಯಾಕೆ ಇಲೆಕ್ಷನ್ ಐತೆ ಅಂತೇಳಿ